ಗೇರು ಕೃಷಿಯ ವಿರಾಟ್ ಲೋಕ ಪರಿಚಯಿಸುವ ಅಪೂರ್ವ ಮ್ಯೂಸಿಯಂ ಪುತ್ತೂರಿನಲ್ಲಿ ರೂಪುಗೊಂಡಿದ್ದು, ರಾಷ್ಟ್ರಮಟ್ಟದಲ್ಲಿ ಗೇರು ಪ್ರಪಂಚದ ಆಳ ಹರಿವನ್ನ ಅನಾವರಣ ಮಾಡುವ ಸರ್ಕಾರಿ ಕ್ಷೇತ್ರದ ಏಕೈಕ ಸಮಗ್ರ ಮ್ಯೂಸಿಯಂ ಎಂಬ ಕೀರ್ತಿಗೆ ಪಾತ್ರವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. 3 ವರ್ಷಗಳ ಹಿಂದೆ ಆರಂಭಗೊಂಡ ಮ್ಯೂಸಿಯಂ ಪೂರ್ಣತೆ ಹಂತದಲ್ಲಿದ್ದು ಉದ್ಘಾಟನೆಗೆ ಕಾಯ್ತಾ ಇದೆ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಪುತ್ತೂರಿನಲ್ಲಿ ಕಾರ್ಯಾಚರಿಸ್ತಾ ಇರುವ ಗೇರು ಸಂಶೋಧನಾ ನಿರ್ದೇಶನಾಲಯದ ವಠಾರದಲ್ಲಿ ತಲೆಗೆತ್ತಿರುವ ಮ್ಯೂಸಿಯಂಗೆ ಗೇರು ಆರೋಗ್ಯ ಚಿಕಿತ್ಸಾಲಯ ವಸ್ತು ಸಂಗ್ರಹಾಲಯ ಅಂತ ಹೆಸರಿಡಲಾಗಿದೆ. ರಾಷ್ಟ್ರೀಯ ಕೃಷಿ ವಿಜ್ಞಾನ ಯೋಜನಾ ಅಡಿಯಲ್ಲಿ ಕೇಂದ್ರ ಸರ್ಕಾರವು ರೈತ ಕಲ್ಯಾಣ ಯೋಜನೆಗಳಿಗೆಂದು ಅನುದಾನವನ್ನು ನೀಡ್ತಾ ಇದ್ದು, ಅದರಂತೆ ಪುತ್ತೂರಿನ ಡಿಸಿಆರ್ಗೆ 2 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಡಿಸಿಆರ್ ಪ್ರಭಾರ ಆಡಳಿತ ನಿರ್ದೇಶಕರಾಗಿದ್ದ ಡಾ ಎಂಜಿ ನಾಯಕ್ ಇಲ್ಲಿ ಅಪೂರ್ವ ಗೇರು ಮ್ಯೂಸಿಯಂ ತೆರೆಯುವ ಕನಸು ಕಂಡರು. ಇದರ ಫಲವಾಗಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಸ್ತು ಸಂಗ್ರಹಾಲಯ ತಲೆಯೆತ್ತಿದೆ. ಸುಂದರ ಕಟ್ಟಡದಲ್ಲಿ ಕ್ಯಾಶು ಪ್ಲಾಂಟ್, ಹೆಲ್ತ್ ಕ್ಲಿನಿಕ್ ಅಂಡ್ ಮ್ಯೂಸಿಯಂ ನಿರ್ಮಿಸಲಾಗಿದೆ. ಮ್ಯೂಸಿಯಂ ಪ್ರವೇಶಿಸುವ ಹಂತದಲ್ಲಿ ತುಳುನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತೋರಿಸುವ ದೃಶ್ಯಾವಳಿ ತೋರಿಸಲಾಗಿದ್ದು, ಮ್ಯೂರಲ್ ಪೈಂಟಿಂಗ್ ಮೂಲಕ ಗೇರು ಬೆಳೆಯ ಇತಿಹಾಸ, ಭಾರತಕ್ಕೆ ಬಂದ ರೀತಿ, ಬೆಳೆದ ರೀತಿ, ವೈಜ್ಞಾನಿಕ ಬೆಳವಣಿಗೆ, ಮಾರುಕಟ್ಟೆ ಅಭಿವೃದ್ಧಿಗಳನ್ನು ತೋರಿಸಲಾಗಿದೆ. ಒಳಾಂಗಣ ಪ್ರವೇಶಿಸ್ತಾ ಇದ್ದಂತೆ ನಾನಾ ವಿಭಾಗಗಳಲ್ಲಿ ಗೇರು ಕೃಷಿಯ ವಿವಿಧ ಮಜಲುಗಳನ್ನು ಬಿಂಬಿಸಲಾಗಿದೆ. ಇದರಲ್ಲಿ ಕೆಲವು ರೇಖಾಚಿತ್ರ ಮಾದರಿಯಲ್ಲಿದ್ರೆ ಬಹುತೇಕ ವಿವರಣೆಗಳನ್ನು ಮಾಡೆಲ್ ಸಹಿತ ತೋರಿಸಲಾಗಿದೆ. ಗಾಜಿನ ಗೂಡಿನೊಳಗೆ ಡಿಜಿಟಲ್ ಮಾದರಿಯಲ್ಲಿ ಅನೇಕ ಹಂತಗಳನ್ನು ವಿವರಿಸಲಾಗಿದೆ. ಸುಂದರ ಬೆಳಕಿನ ವಿನ್ಯಾಸ ಮ್ಯೂಸಿಯಂಗೆ ರೋಚಕತೆ ನೀಡಿದೆ. ಪುತ್ತೂರಿನ ಡಿಸಿಆರ್ ಸ್ಥಾಪನೆ, ಅದರ ಸಾಧನೆ, ತಳಿ ಸಂಶೋಧನೆ, ರಾಷ್ಟ್ರಮಟ್ಟದಲ್ಲಿ ಗೇರು ಕೃಷಿಯಲ್ಲಿ ಮಾಡಲಾದ ಸಂಶೋಧನೆಗಳು, ತಳಿ ಆವಿಷ್ಕಾರಗಳು, ಅದರ ಸ್ವಭಾವ ಇತ್ಯಾದಿಗಳನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸುವ ದೃಶ್ಯ ಮತ್ತು ಮಾಡೆಲ್ಗಳು ಇಲ್ಲಿವೆ. ದೇಶದ ಯಾವ ಭಾಗಕ್ಕೆ ಯಾವ ತಳಿ ಹೊಂದಿಕೊಳ್ಳುತ್ತೆ ಎಂಬ ವಿವರವಿದೆ. ಸಸ್ಯಾಭಿವೃದ್ಧಿಯನ್ನ ಮಾಡೆಲ್ ಮೂಲಕ ತೋರಿಸಲಾಗಿದೆ. ಭೂಮಿ ತಯಾರಿ ಹೇಗೆ, ಅಂತರ ಎಷ್ಟಿರಬೇಕು, ಗೊಬ್ಬರ ವಿಧಾನ, ನೀರಾವರಿ ಹೇಗೆ, ನಿರ್ವಹಣೆ ಕ್ರಮ ಏನು ಇತ್ಯಾದಿ ನೋಟಗಳಿವೆ. ಕೃಷಿಗೆ ಬಾಧಿಸುವ ರೋಗಗಳು ನಿಯಂತ್ರಣದ ಸಾಕ್ಷ್ಯಚಿತ್ರಗಳಿವೆ. ಸಂಸ್ಕರಣೆಯ ಹಂತಗಳು, ಯಂತ್ರೋಪಕರಣಗಳ ಚಿತ್ರಣಗಳಿವೆ. ಐಸಿಎಆರ್ನ ಅಡಿಯಲ್ಲಿ ಗೇರು ಸಂಶೋಧನೆಗೆಂದೇ ರೂಪಿಸಲಾದ ಪುತ್ತೂರಿನ ಡಿಸಿಆರ್ ಕಳೆದ 3 ದಶಕಗಳಿಂದ ಅನೇಕ ಸಾಧನೆಗಳನ್ನು ಮಾಡಿದೆ. ದೆಹಲಿಯಲ್ಲಿ ಇಂತಹದೇ ಒಂದು ಮ್ಯೂಸಿಯಂ ಇದೆಯಾದರೂ ಸಮಗ್ರತೆಯ ದೃಷ್ಟಿಯಿಂದ ಇದು ಮೇರುಸ್ಥಾನ ಪಡೆಯುತ್ತದೆ ಅಂತ ಕ್ಯಾಶ್ಯೂ ಮ್ಯೂಸಿಯಂ ಸ್ಥಾಪನೆಯ ರೂವಾರಿ, ಪುತ್ತೂರು ಡಿಸಿಆರ್ನ ಮಾಜಿ ಪ್ರಭಾರ ಆಡಳಿತ ನಿರ್ದೇಶಕ, ಹಾಲಿ ವಿಜ್ಞಾನಿ ಡಾ ಎಂಜಿ ನಾಯಕ್ ಹೇಳ್ತಾರೆ. ಗೇರು ಸಂಶೋಧನೆ ಸಾಧಾರಣ ಪ್ರಾರಂಭವಾಗಿ 50-60 ವರ್ಷ ಆಗಿದೆ ಅಷ್ಟೇ. ಬೇರೆ ಕೃಷಿಕರ ಇದಕ್ಕೆ ಬಹಳ ಹಳೆಯ ಇತಿಹಾಸ ಏನಿಲ್ಲ. ಅದಕ್ಕಿಂತ ಮುಂಚೆ ಇದೊಂದು ಕಾಡು ಉತ್ಪತ್ತಿಯೇ ಆಗಿತ್ತು. ಸೊ ಇತ್ತೀಚಿನ ವರ್ಷಗಳಲ್ಲಿ ಗೇರಿಗೆ ತುಂಬ ಪ್ರಾಮುಖ್ಯತೆ ಬಂದಿದೆ, ಸಂಶೋಧನೆಗಳು ಬಹಳಷ್ಟು ಆಗಿದೆ. ಇದರ ತಿಳುವಳಿಕೆಯನ್ನು ಜನರಿಗೆ ತಿಳಿಸುವಂಥದ್ದು, ವಿಜ್ಞಾನಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಒಂದು ಮ್ಯೂಸಿಯಂ ಅಂದರೆ ವಸ್ತು ಸಂಗ್ರಹಾಲಯ ಒಂದು ಮಾಡಬೇಕು ಅಂತೇಳಿ ನಾವು ಭಾಳ ವರ್ಷದಿಂದ ಆಲೋಚಿಸಿದ್ವಿ. ಮೊದಲು ಇತ್ತು, ಚಿಕ್ಕದಾಗಿತ್ತು, ಇಷ್ಟು ಒಂದು ಸುಧಾರಿತ ರೀತಿಯಲ್ಲಿ ಇರಲಿಲ್ಲ. ಸೊ ಹಾಗೆ ನಮಗೆ ಕಳೆದ ಒಂದು 2 ವರ್ಷ ಹಿಂದೆ RKVY ಅಂದರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಾಧಾರಣ ಒಂದು 2 ಕೋಟಿಯಷ್ಟು ಬಿಡುಗಡೆ ಹಣ ಆಗಿತ್ತು. ಅದರಲ್ಲಿ ಒಂದು 60 ಲಕ್ಷದಷ್ಟು ಹಣ ನಮಗೆ ಒಂದು ಈ ಮ್ಯೂಸಿಯಂ ಡೆವಲಪ್ ಮಾಡಿ ಸೆಟಪ್ ಮಾಡಲಿಕ್ಕೆ, ಗೇರಿಗಾಗಿ ಒಂದು ಪ್ರತ್ಯೇಕ ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿ ಆದೇಶ ಬಂದಿತ್ತು. ಅದರ ಪ್ರಕಾರ ನಾವು ಯೋಜನೆಯನ್ನು ರೂಪಿಸಿದ್ವಿ, ಅದರ ಬಗ್ಗೆ ಕರೆಸಿಕೊಂಡ್ವಿ, ವಸ್ತುಗಳನ್ನು ಸಂಗ್ರಹಿಸಿದ್ವಿ, ಫೋಟೋಗ್ರಾಫ್ಸ್ ಎಲ್ಲ ಇದನ್ನು ಸಂಗ್ರಹಿಸಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಒಳ್ಳೆಯ ಮ್ಯೂಸಿಯಮನ್ನು ತಯಾರು ಮಾಡಿದ್ದೀವಿ. ಇದರಲ್ಲಿ ಏನಂದರೆ ಮುಖ್ಯವಾಗಿ ಹಿಸ್ಟ್ರಿ ಅಂದರೆ ಇತಿಹಾಸ, ಗೇರಿನ ಇತಿಹಾಸ, ಅದು ಹೇಗೆ ಭಾರತಕ್ಕೆ ಸಾಗಿ ಬಂತು, ಭಾರತದಲ್ಲಿ ಹೇಗೆ ಬೆಳವಣಿಗೆ ಆಯಿತು, ಮುಂದೆ ಅದರ ವೈಜ್ಞಾನಿಕ ರೀತಿಯಲ್ಲಿ ಹೇಗೆ ಸುಧಾರಣೆ ಆಯಿತು, ವಿಜ್ಞಾನದ ಬೆಳವಣಿಗೆ ಗೇರಿನಲ್ಲಿ ಹೇಗೆ ಆಯಿತು, ಹಾಗೂ ಮುಂದೆ ಕಮರ್ಷಿಯಲ್
ಕಾಮರ್ಸ್ ಹೇಗಾಯಿತು, ಇದನ್ನು ಹೇಗೆ ಪ್ರೋಸೆಸ್ ಮಾಡಿದರು, ಹೇಗೆ ಮಾರ್ಕೆಟಿಂಗ್ ಮಾಡಿದರು, ಹೇಗೆ ವಿದೇಶಗಳಿಗೆ ರಫ್ತು ಮಾಡಿದರು, ಆಮದು ರಫ್ತು, ಇದರಿಂದ ಉತ್ಪನ್ನಗಳು ಏನೇನು ಆಯಿತು, ಈ ಥರದ ದೃಷ್ಟಿಯಲ್ಲಿ ಮೂರು ಮುಖ್ಯ ವಿಭಾಗಗಳಲ್ಲಿ ನಾವು ಈ ಗೇರು ಕೃಷಿಯ ಮ್ಯೂಸಿಯಂ ಅನ್ನು ಪ್ರಾರಂಭ ಮಾಡಿದ್ದೇವೆ. ಗೇರು ಹಣ್ಣಿನಿಂದ ತಯಾರಿಸಲಾಗುವ ಜ್ಯೂಸ್, ಜಾಮ್, ಜೆಲ್ಲಿ, ಉಪ್ಪಿನಕಾಯಿ, ಮಾದಕ ಪೇಯವಾದ ಫೆನ್ನಿ, ವೈನ್ ತಯಾರಿ ಬಗ್ಗೆ ಪ್ರಾತ್ಯಕ್ಷಿಕೆ ಗಮನ ಸೆಳೆಯುತ್ತೆ. ಗೇರು ಹಣ್ಣಿನಿಂದ ತಯಾರಿಸುವ ಚವನ್ ಪ್ರಾಶ್, ಬೇಬಿ ಪೌಡರ್ನ ಚಿತ್ರಣವಲ್ಲದೆ ಗೋಡಂಬಿಯಲ್ಲಿರುವ ವಿಟಮಿನ್ಗಳು, ಪೋಷಕಾಂಶಗಳು, ಹಣ್ಣಿನಲ್ಲಿರುವ ಅಂಶಗಳ ಅನಾವರಣವೂ ಇಲ್ಲಿದೆ. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.